ಇವೆಲ್ಲ ಯಾವತ್ತು ಜಾಗ್ರತೆ ತಪ್ಪೂರಲ್ಲ, ಎಚ್ಚರ ತಪ್ಪೂರಲ್ಲ ಬಿಡಿ. ಹೌದೌದು, ಒಂದೊಂದು ಸಲ ನಾವೇ ಉದ್ವೇಗದಲ್ಲಿ ಅಂತರವನ್ನೆಲ್ಲ ಮೀರಿ ಬಿಡು. ಮಲ್ಲಿಗೆ ಕಳುಹಿಸಿ, ಅದೇ ವಿಷಯ ನಿಡಿಸಿದ. ಏನಂತ? ಅದು ತಾವು ಬರ್ಬೇಕಂತ. ಹೌದು, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕಿಲ್ಲ. ಯಾವ್ದು ಹೇಳಿದ್ರೆ ಅದನ್ನು ಹೇಳ್ಬೇಕು. ಮೊದಲೇ ಹೇಳಿದ್ದೇನೆ, ನಾನು ಹೇಳುದಂತ ನೀನೇ ಹೇಳಿ. ನನಗೆ ಸಿಗದಾಗುತ್ತೆ. ಇದು ಅಡ್ಡಿಲ್ಲ, ತೊಂದರೆ ಇಲ್ಲ. ಮತ್ತೆ ಪ್ರಾಯ ಸಮಸ್ಯೆ ಆಗಾಗ ಜೀರ್ಣಾಮ ಸರಿ ಆಗ್ತದ? ಒಂದೊಂದು ಸಲ ಜೀರ್ಣಾಮ ಆಗ್ಬೋದು. ನಿಮ್ಮ ಆರೋಗ್ಯ ಹಾಳಾಗಿ ನಿಂತ ಬಾರದೆ ಇದ್ದದ್ದಲ್ಲ, ಅವರಿಂದ ಒಳ್ಳೆಯಲ್ಲ. ಒಂದು ಕಾರ್ಯಕ್ರಮ ಸುಖದಲ್ಲಿ ತೀವ್ರ ಯುವತಿಯನ್ನು ಕರ್ಕೊಂಡು ಹೋಗಿ ಭೂಪತಿಯೊಂದಿಗೆ ಮುಟ್ಟಿಸ್ಬೋದು. ಒಳ್ಳೆ ಹೇಳಿದ್ದೆ ಹೇಳಿದ್ದೆ ಇಲ್ಲ, ಒಳ್ಳೆ ಹೇಳುದೇ ಇಲ್ಲ. ಅಂಬೆ ಅಂಬೆ ಅಂತ ಹೇಳಿದ್ದೆ. ಇಲ್ಲಿ ಬಂದು ಇವರು ಸೌಕರ್ಯ ಕಲ್ಪಿಸಬೇಕು. ಇವರು ಹೌದಲ್ಲ ಅಂಬೆ ಅಂಬೆ. ಇದು ನನ್ನ ಅಜೀತ ನಿಮಗೆ ಕೂಡಿತು. ನನಗೆ ಅಜೀತ ಆದ್ರೆ ನನಗೆ ನಿಮಗೆ ಕೂಡಿತು ಅಂತ ಆದ್ರೆ ನನಗೂ ಅದೇ ಆಗಿತ್ತು. ಈ ಪ್ರಯತ್ನ ಹಾಸ್ಯ ಹಾಸ್ಯ ಬಿಟ್ಟರೆ ಜೀವನದಲ್ಲಿ ಎಂತ ನಷ್ಟ? ಜೀವನದಲ್ಲಿ ಇರಬೇಕಾದಂತ ಸರಸ ಆಯ್ತು. ಒಂದು ಅರ್ಥ ಬರುವ ಹಾಗೆ ಮಾತನಾಡಿದ್ರು ನಿಮ್ಮ ಅಂತರಂಗ ನನಗೆ ಸ್ಪಷ್ಟ ಆಯ್ತು. ಸರಸದಿಂದಲೇ ಮಾತಾಡ್ತಾ ಅಲ್ಲಿಗೆ ಸೌಭಾಗ್ಯ ರಾಜಕುಮಾರಿ ಆಚಾರ್ಯ ಆಗಲಿ, ಹೋಗಿ ಬಾ. ಏನೋ ಒಂದು ಆಗಬಾರದು ನಮ್ಮ ಬದುಕಿನಲ್ಲಿ ಆಗಿ ಹೋಗಿ. ಎಂತೋ ಸೌಭವನ್ನು ಸೇರಬೇಕಾಗಿದ್ದವಳು, ಆ ಸಾಲ್ವನ ಸೌಭಾಗ್ಯವತಿಯಾಗಿ ನೀನು ಕಾಣಿಸಿಕೊಳ್ಳಬೇಕಾಗಿದ್ದವಳು, ಆದ್ರೆ ಮಧ್ಯದಲ್ಲಿ ನಾನು ಪ್ರವೇಶಿಸಿ ಸ್ವಲ್ಪ ದಿನಗಳು ವಿಳಂಬ ಆಗಿ ಹೋಯಿತು. ನಾನಾದರೂ ಸುಖ ದಾಂಪತ್ಯದಿಂದ ನಿಮ್ಮ ಜೀವನ ಸಾರ್ಥಕ್ಯವನ್ನು ಕಾಣುವ ಹಾಗಾಗಿ ನಾನು ಹರಸಿದ್ದೇನೆ. ಸಂತೋಷ. ಬಂದವರು ನೀವು ನಿಮ್ಮ ಮನೆಗೆ ಹೋಗ್ಬೇಕು. ಇದು ಭಂಡಾರಿ ಒಳ್ಳೆ ಮನಸ್ಸಿನವರು ಇದ್ದಾರೆ. ಆಮೇಲೆ ಹೋಗುಲ್ಲ ಸಂತೋಷ. ಸಮಯ ಮೊದಲೇ ಹೊತ್ತಾಗಿದೆ.
Oh,
ಪರಿಚಯವಿದ್ದರೂ ಪರಿಚಯವಿಲ್ಲದವರಾಗಿ ಅಪರಿಚಿತಳಿದ್ದೇನೆ ಅನ್ನುವ ಭ್ರಮೆ ಮೂಡುವ ಹಾಗೆ ನನ್ನಲ್ಲಿ ವ್ಯವಹಾರವೇ ಮತ್ತೇನು ಅರ್ಥವಾಗ್ತದೆ. ನನ್ನಿಂದಲಾಗಿ ನೀವು ಅನುಭವಿಸಿದಂತಹ ಅಪಮಾನ ಅದರಿಂದಲೇ ಬೆಂದು 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 ನೋವನ್ನು ಅನುಭವಿಸಿ ಈಗ ನನ್ನ ಕಾಣುವಾಗ ನಿಮಗೆ ಸಿಟ್ಟು ಬಂತು. ಕ್ಷಮಿಸಬೇಕು, ಅಪರಾಧವಾದದ್ದೇ ಹೌದು ಅಂತ ನನ್ನ ಮನ್ನಿಸಬೇಕಷ್ಟೇ. ಆದರೆ ನಾ ಇತ್ತ ಮಾತನ್ನು ಮರೆತಿದ್ದಿಲ್ಲ. ಪೂರ್ವದಲ್ಲಿ ನಾ ನಿಮಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ನಿಮ್ಮನ್ನ ಸೇರುವುದಕ್ಕೆ ಬೇಕಾಗಿ, ನಿಮ್ಮ ಬಾಳ ಸಂಗಾತಿಯಾಗುವುದಕ್ಕೆ ಬೇಕಾಗಿ ನೇರವಾಗಿ ನಿಮ್ಮ ಸನ್ನಿಧಾನವನ್ನು ಬಂದು ಸೇರಿದ್ದೆ. ಅನ್ಯತಾ ಭಾವಿಸಬೇಡಿ. ಬದುಕಿನಲ್ಲಿ ಅಂಬೆ ಒದಗಿದ ಧೀರತೆ ದೈನ್ಯದಿಂದಲೇ ಕೈ ಮುಗಿದು ನನ್ನನ್ನ ಬಾಳ ಅರಸಿಯಾಗಿ ಸ್ವೀಕರಿಸಬೇಕು ಅಂತ ನನ್ನ ಪ್ರಾರ್ಥನೆ.